ನಾವು ಸಾಕಷ್ಟ ರಾಜಕೀಯ ನೋಡ್ಬಿಟ್ಟಿದ್ದೀವಿ. ನಾವು ಅಂದರೆ ಸಿಟಿಸನ್ಸ್, ಪ್ರಜೆಗಳಾಗಿ ಸಾಕಷ್ಟು ವರ್ಷದಿಂದ ಪ್ರತಿ ಚುನಾವಣೆಯಲ್ಲೂ ಪ್ರಜಾಪ್ರಭುತ್ವನ ನಾವು ಶಕ್ತಿಯುತವ ಮಾಡಬೇಕು ಅಂತ ದೊಡ್ಡ ದೊಡ್ಡ ಪದಗಳೆಲ್ಲ ಕೇಳ್ತೀವಿ. ಅಟ್ ದಿ ಎಂಡ್ ನಮ್ಮ ಅನುಭವದಿಂದ ಹೇಳೋದಾದರೆ, ನಾವು ಯಾರನ್ನ ರೆಪ್ರೆಸೆಂಟ್, ನಮ್ಮನ್ನು ಯಾರು ರೆಪ್ರೆಸೆಂಟ್ ಮಾಡಲಿ, ಎಂಥ ಪಾಲಿಟಿಕ್ಸ್ ರೆಪ್ರೆಸೆಂಟ್ ಮಾಡಲಿ ಅಂತ ಅಂದ್ಕೊಂಡಿರ್ತೀವೋ ಅಂಥವ್ರಾಗಿ ಉಳಿದಿರೋದಿಲ್ಲ ಹೆಚ್ಚಾಗಿ. ಐ ಡೋಂಟ್ ನೋ ಅದು ಆದರೆ ಯಾಕಾಗುತ್ತೋ. ಇನ್ ಆ ಇನ್ ದ ಬ್ಯಾಕ್ ಬ್ಯಾಕ್ಡ್ರಾಪ್ ಆಫ್ ದಟ್ ನಾನು ಲೋಕಸತ್ತ ಬಗ್ಗೆ ತುಂಬ ಆಸಕ್ತಿ ಬೆಳೀತು. ಯಾಕೆಂದರೆ ಹೆಗಡೆಯವರ ಫ್ಯಾನ್, ಸಂತೋಷ ಹೆಗಡೆ ಅವ್ರ ಮೂವ್ಮೆಂಟು ಅದೆಲ್ಲ ಮಾಡಿದ್ದೆ. ಹಾಗಾಗಿ ಲೋಕಸತ್ತ ಪಕ್ಷ ಚುನಾವಣೆಗೆ ಸ್ಪರ್ಧಿಸ್ತಾ ಇದೆ, ಅದರಲ್ಲಿ ನಾನಿರೋ ಏರಿಯಾದಲ್ಲಿ ಅಂತ ಗೊತ್ತಂದರೆ ಬದಲಾವಣೆ ತರಬೇಕು, ಬದಲಾವಣೆ ತರಬೇಕು ಅಂತ ಎಲ್ಲ ಹೇಳ್ತಾರೆ. ಹೇಗೆ ಬದಲಾವಣೆ ತರೋದು ಅಂತ ಯೋಚನೆ ಮಾಡಿದೆ. ನಾವು ಎಲ್ಲ ರಾಜಕೀಯ ಪಕ್ಷಗಳು ನೋಡಿದ್ದೇ ಆಯಿತು, ಎಲ್ಲ ಥರದ ಆರಿಸಿದ್ದಾಯಿತು, ಕಳಿಸಿದ್ದಾಯಿತು, ಅದರ ಅನುಭವ ನನ್ನ ಉಣ್ತಾ ಇದ್ದೀನಿ ಅದನ್ನು. ಸೊ ಒಂದು ಬದಲಾವಣೆ ಬೇಕೇ ಬೇಕು ಅನ್ನಿಸ್ತು. ಬದಲಾವಣೆ ತರ್ತೀವಿ ಅಂತಲ್ಲ, ಬದಲಾವಣೆ ದಿಕ್ಕಿನಲ್ಲಿ ನಮ್ಮೊಂದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನಿಸ್ಬಿಟ್ಟು ನನಗೆ ಇತ್ತು. ಇಲ್ಲಿಗೆ ಬಂದೆ ಡಾಕ್ಟರ್ ಮೀನಾಕ್ಷಿ ಅವರು ಮಾಡ್ಕೊಂತ. ನಾನು ಮುಂದಿನ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಾನು ಯೋಚನೆ ಮಾಡೋಕೆ ಹೋಗ್ತಾ ಇಲ್ಲ, ಮೊದಲನೇ ಹೆಜ್ಜೆ ಇಡೋಣ ಅಂತ ಅನಿಸ್ತಾ ಇದೆ, ಇಡ್ತಾ ಇದ್ದೀನಿ. ಜನ ಇದನ್ನು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಯಾರನ್ನು ಬಿಡಿಸ್ತೀವಿ, ಭ್ರಷ್ಟಾಚಾರನ ಕಂಟ್ರೋಲ್ ಮಾಡಿದ್ರೆ ಒಳ್ಳೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ನಾವು ಪ್ರತಿ ಸರ್ತಿ ಭ್ರಷ್ಟಾಚಾರಗಳನ್ನೇ ಚುನಾಯಿಸ್ಕರಿಸ್ತಾ ಇದ್ದೀವಿ. ಹೇಗೆ ಭ್ರಷ್ಟಾಚಾರಗಳು ಯಾಕೆ ಚುನಾಯಿಸ್ತಾ ಇದ್ದರೆ, ಇಡೀ ಚುನಾವಣೆ ಅನ್ನೋದು ಹಣದ ಮೇಲಿದೆ, ಹಣ ಶಕ್ತಿ ಮೇಲಿದೆ, ದೊಡ್ಡ ಬಲದ ಮೇಲಿದೆ. ಅಂಥ ಅವ್ರನ್ನೇ ನಾವು ಕಳಿಸಿ, ಆಯ್ಕೆ ಮಾಡಿ ಕಳಿಸಿ ಒಂದು ಒಳ್ಳೆ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಹೇಳಲು ಆಗ್ತಿಲ್ಲ. ಹಾಗಾಗಿ ಲೋಕಸತ್ತಾ ಪಕ್ಷ ಅನ್ನೋದು ಇವತ್ತು ಚುನಾವಣಾ ಕಣಕ್ಕಿಳಿದ ನನಗೆ ವೈಯಕ್ತಿಕ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ವಾಟ್ ಎವರ್ ಬಿಟ್ ನನ್ನ ಕೈಲಾಸ, ನನ್ನ ಪಾರ್ಟಿಸಿಪೇಷನ್, ನನ್ನ ಅದರ ಪಾತ್ರ, ನನ್ನ ಸಣ್ಣ ಪಾತ್ರ ಅದು ವಹಿಸೋಕೆ ತುಂಬ ಇಷ್ಟ ಆಯಿತು. ಈ ಲೋಕಸತ್ತಾ ಪಕ್ಷದಂಥ ಅದರಿಂದ ಬರೋ ಪ್ರತಿನಿಧಿಗಳು ಒಂದು ಗ್ರೂಪ್ ವಿಚ್ ಕ್ಯಾನ್ ಮೇಕ್ ಡಿಫರೆನ್ಸ್ ಇನ್ ಪೊಲಿಟಿಕಲ್ ಸ್ಪೇಸ್, ದೆ ಕ್ಯಾನ್ ಬ್ರಿಂಗ್ ಅಬೌಟ್ ಸಮ್ ಚೇಂಜ್ ಅಂತ ನನಗೆ, ನಾನು ಆಪ್ಟಿಮಿಸ್ಟ್ ಇನ್ ದಟ್ ಮ್ಯಾಟರ್. ವಿ ಹ್ಯಾಡ್ ಟು ವರ್ಕ್ ಹಾರ್ಡ್, ಜಸ್ಟ್ ನಾವು ಸ್ಪೀಕಿಂಗ್ ಇಸ್ ಸಫಿಷಿಯಂಟ್, ವರ್ಕ್ ಹಾರ್ಡ್ ಟು ವರ್ಡ್ಸ್ ದಟ್.